हेलो वीक्षकरे फुड ट्यूबर चैनल गे स्वागत। इवत्तु नावु रागी सरी माड़ण। रागी सरी अंद्रे एल्ला मिलेट एल्ला सेरी माड़ोदु रागी माल्ट अन्बोदु। अदक्के रागी माल्ट रागी सरी एनादरू हेळबहुदु, रागी पोरेज अंतानू हेळबहुदु। अदक्के बेकागिरो 1 केजी रागी तगोंडिदीनि। इदन्नु तोळेदु क्लीन माडि इट्कोंडिदीनि। इवाग हुरियबेकु। इदु अर्ध केजी गोधि तगोंडिदीनि। 100 ग्राम काबुल कालु, 100 ग्राम कडले कालु, 100 ग्राम गोडंबी तगोंडिदि, 100 ग्राम बादामी, 200 ग्राम केंपक्की, 100 ग्राम कडले कलकाय बीज, 100 ग्राम सामे, 100 ग्राम अक्रूट, 100 ग्राम हेसर कालु, 100 ग्राम उरुली कालु, 100 ग्राम उद्दीन कालु, 2 टीस्पून जीरिगे, 2 टीस्पून काल मेणसु, 2 टीस्पून मेंते, ಒಂದು 5 ಯಾಲಕ್ಕಿ ತಗೊಂಡಿದ್ದೀನಿ। 2 ಟೀಸ್ಪೂನ್ ಅಂದ್ರೆ ಇದೇ ಪ್ರಮಾಣ। ಇದರಲ್ಲಿ 2 ಟೀಸ್ಪೂನ್ ತಗೊಂಡಿದ್ದೀನಿ ಫುಲ್। ಇಷ್ಟನ್ನ ಈಗ ಹೆಂಗ್ ಮಾಡೋದಂತ ತೋರಿಸ್ತೀನಿ ನಿಮಗೆ। ನೋಡಿ ವೀಕ್ಷಕರೇ, ಅವಾಗ ಹಾಕುವಾಗ ಕೆಂಪಗಿತ್ತು, ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ। ಹುರಿತಾ ಹುರಿತಾ ಇನ್ನು ಸ್ವಲ್ಪ ಕಲರ್ ಬರಬೇಕು, ಇನ್ನು ಸ್ವಲ್ಪ ಕ್ರಿಸ್ಪಿ ಆಗಬೇಕು। ಇದು ಈ ನೀರಿನ ಅಂಶ ಹಸಿ ಅಂಶ ನೀರಿನ ಅಂಶ ಹೋಗಬೇಕು, ಅಷ್ಟ ತನಕ ಹುರಿಬೇಕು। ಈಗಾಗಲೇ ಚೆಲ್ಲ ಹೋಗಿದೆ, ಇನ್ನು ಸ್ವಲ್ಪ ಫ್ರೈ ಆಗಬೇಕು। ಕಲರ್ ಚೇಂಜ್ ಆಗುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಹುರಿದಿದೆ ಅಂತ। ಆಮೇಲೆ ವಾಸನೆನೂ ಚೆನ್ನಾಗಿ ಬರುತ್ತೆ, ಗಮ್ ಅಂತ ಹುರಿಯೋದು ವಾಸನೆ ನೋಡಿ। ಇನ್ನು ಸ್ವಲ್ಪ ಹುರಿಬೇಕು ನೋಡಿ ವೀಕ್ಷಕರೇ। ಚೆನ್ನಾಗಿ ಫ್ರೈ ಆಗಿದೆ, ನೀರಿನ ಅಂಶ ಎಲ್ಲ ಹೋಗಿದೆ, ಫುಲ್ ರೋಸ್ಟ್ ಆಗಿದೆ। ನೆಕ್ಸ್ಟ್ ಇದಕ್ಕೆ ಗೋಧಿ ಹಾಕೋಣ। ಅರ್ಧ ಕೆಜಿ ಗೋಧಿ ಹಾಕೊಂಡು ಅದನ್ನು ಚೆನ್ನಾಗಿ ಹುರಿಯೋಣ ನೋಡಿ। ಗೋಧಿ ಆಗಿದೆ, ಗೋಧಿನ ಇದನ್ನು ಸೇರಿಸ್ಕೊಳ್ಳೋಣ। ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ। ಕೆಂಪಕ್ಕಿ ಉದ್ದಿನ ಬೇಳೆ ಫ್ರೈ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ। ಹೆಸರು ಕಾಳು ಫ್ರೈ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ। ಕಡಲೆಕಾಯಿ ಬೀಜ ಅದು ರೆಡಿ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ। ಹುರುಳಿಕಾಯಿನು ಹುರುಳಿ ಕಾಳು ಅದನ್ನು ರೆಡಿ ಆಗಿದೆ ನೋಡಿ। ಬಾದಾಮು ಫ್ರೈ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ। ಅಕ್ರೂಟು ಫ್ರೈ ಆಗಿದೆ, ಕಾಬೂಲು ರೆಡಿ ಆಗಿದೆ, ಕಾಬೂಲು ಫ್ರೈ ಆಗಿದೆ ಚೆನ್ನಾಗಿ, ಗೋಡಂಬಿನೂ ಫ್ರೈ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ, ಕಡಲೆಕಾಳು ಫ್ರೈ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ, ಸಾಮೆನು ಫ್ರೈ ಆಗಿದೆ ಅದನ್ನು ಇದನ್ನು ಸೇರಿಸ್ಕೊಳ್ಳೋಣ, 2 ಟೇಬಲ್ ಸ್ಪೂನ್ ಮೆಂತ್ಯ ಹಾಕಿದ್ನಲ್ಲ ಅದನ್ನು ಫ್ರೈ ಆಗಿದೆ, ಏಲಕ್ಕಿನೂ ಫ್ರೈ ಆಗಿದೆ ಅದನ್ನು ಸೇರಿಸ್ಕೊಳ್ಳೋಣ, ಇದರಲ್ಲಿ ಜೀರಿಗೆನೂ ಫ್ರೈ ಆಗಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ, ಮೆಣಸು ಫ್ರೈ ಆಗಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ। ಇದೆಲ್ಲವನ್ನು ತಣ್ಣಗಾಗಕ್ಕೆ ಬಿಡೋಣ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ವೀಕ್ಷಕರೇ। ಪೌಡ್ರ್ ಮಾಡ್ಕೊಂಬಂದಿದ್ದೀವಿ, ಎಲ್ಲ ಕ್ಲೀನಾಗಿ ಪೌಡ್ರ್ ಆಗಿದೆ। ಇದನ್ನು ಇವಾಗ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಟೈಟಾಗಿ ಇಟ್ಕೊಂಬಿಟ್ಟು ದಿನ ಎಷ್ಟು ಬೇಕು ಅಷ್ಟು ಬಳಸ್ಬೋದು। ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನು ಯೂಸ್ ಮಾಡ್ಕೋಬೋದು, ತುಂಬ ಹೆಲ್ದಿಯಾಗಿರುತ್ತೆ। ಇದು ಗಂಜಿ ಮಾಡೋದು ಮಾಡಿ ಕೊಡ್ಬೋದು ಎಲ್ರಿಗೂ, ಬೆಳಿಗ್ಗೆ ಹೊತ್ತು ಸಾಯಂಕಾಲ ನೈಟಿಗೂ ಕೊಡ್ಬೋದು, ಯಾವ ಟೈಮ್ ಬೇಕಾದ್ರೂ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ। ನೀವು ಟ್ರೈ ಮಾಡಿ, ನೀವು ಮಾಡಿ ಕುಡೀರಿ, ಆನಂದವಾಗಿರೀರಿ। ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ಆವಾಗ ನಾನು ಹಾಕಿರೋ ಒಂದೊಂದು ವೀಡಿಯೋನು ಇಮ್ಮಿಡಿಯೇಟ್ಲಿ ನಿಮಗೆ ತಲುಪುತ್ತೆ। ಶೇರ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಕೊಡಿ। ಧನ್ಯವಾದಗಳು।